ಅರಮಗಟ್ಟ ಸೋಮಿನ ಕೊಪ್ಪ 7 ಕಿಲೋಮೀಟರ್ ಇನ್ನ ಅವಮ್ಮ ಅಡಿಕೆಲೆ ಹಾಕೋಬೇಕಂತ. ಈ ಜಾಗ ನನಗೆ ಭಾರಿ ಇಷ್ಟ. ನಮ್ಮ ಹೆಂಗಡೆ ಐತಿ ಹೇಳಮ್ಮ. ನೀರೇ ಇಲ್ಲ, ತುಂಗಭದ್ರ ಇದು ಮೋಸ್ಟ್ಲಿ. RX ಸೌಂಡೇ ಸೌಂಡ್ ಗುರೋದು. ಹೆಂಗ ಹೋಗುದು ಸೌಂಡು? ಅವನು ಯಾವ್ದಪ್ಪ ಅನ್ಕೊಂಡ್ಬಿಟ್ಟೆ ಗಾಡಿ ನೋಡಿ. ಬೇಜಾರಾಗುತ್ತೆ. ಈ ವರ್ಷ ಮಳೆ ಬೇರೆ ಇಲ್ಲ, ಕುಡಿಯಕ್ ನೀರಾದ್ರೆ ಸಾಕನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಎಲ್ಲರದು. ಬೆಳೆ ಅಂತರೂ ಮರ್ತು ಬಿಡೋದೆ ಎಲ್ಲರೂ. ಖಾಲಿ ಇದೆ ತುಂಗಭದ್ರ, ಸ್ವಲ್ಪ ಎಲ್ಲೋ ಸ್ವಲ್ಪ ನೀರು. ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಮನುಷ್ಯಂದ ಅಂದ್ರೆ, ಕುಡಿಯಕ್ ನೀರಾದ್ರೆ ಸಾಕು. ಈ ವರ್ಷ ಎಲ್ಲ ಅಡಿಕೆ, ಎಲ್ಲರೂ ಅಡಿಕೆ. ಹೊಳೆಹೊನ್ನೂರು, ನಾನು ಮಿಸ್ ಕೈವಾರ ಕೈವಾರ ಅಂದೆ, ಅದು ಹೊಳೆಹೊನ್ನೂರು. ಅದು ಇದೈತಲ್ಲ, ಹಿಂಗು ದಾವಣಗೆರೆ ಹೋಗತ್ತಿದ್ದು ಹೊನ್ನಳ್ಳಿ ಐತಲ್ಲ, ಹೊನ್ನಳ್ಳಿ ರೋಡ್ ಇದು. ಹಿಂಗೋದ್ರೆ 80 ಕಿಲೋಮೀಟ್ರ್ ರೋಡ್ ಮಾತ್ರ ಚಪ್ಪಾಟಿ, ಒಂದನಿ ಸರಿ ಇಲ್ಲ. ಹಂಗಾಗಿ ಈ ರೋಡ್ನಾಗ ಬಂದಿತ್ತು. ಹಿಂಗ್ ಬಂದಿದ್ರೆ ಹಿಂಗಾಸ್ ಬರ್ತಿದ್ವಿ, ಹಿಂಗೆ ಹೋಗಿದ್ವಿ. ರೋಡ್ ಮಾತ್ರ ಒಂದನಿ ಸರಿ ಇಲ್ಲ. ಸೊ ಹಂಗಾಗಿ ಈ ರೋಡ್ ಬೆಸ್ಟ್. ಇಲ್ಲಿದಂಗೆ ಚೆನ್ನಾಗೈತೆ. ಮುಂದ್ಗಡೆ ಹೋಗ್ತಾ ಹೋಗ್ತಾ ಅಬ್ಬಬ್ಬಬ್ಬಬ್ಬಬ್ಬ ಚಪ್ಪಾಟಿ. ನಿಜವಾಗ್ಲು ಎಷ್ಟು ಜಲ್ದಿ ಬಂದ್ವಿ ಅಂದರೆ, ನಾನು ಮಿಸ್ ಮಾಡ್ದ ಶಿವಮೊಗ್ಗ ಸಿಟಿ ಅವ್ರ ಎಂಟ್ರ್ ಆಗಿದ್ರೆ ಭಾಳ ಕಷ್ಟ ಆಯ್ತು ನಂದು. ಸುಮ್ಮನೆ ರೌಂಡ್ ಹೊಡಿತಾ ಇದ್ದೆ ನಾನು. ಇನ್ನು 6 ಕಿಲೋಮೀಟ್ರ್ ಅರಮಘಟ್ಟ ಸೋಮಿನ ಕೊಪ್ಪ 7 ಕಿಲೋಮೀಟ್ರ್ ಇನ್ನ ಜಸ್ಟ್ 7 ಕಿಲೋಮೀಟ್ರ್ ಇದೆ ನೋಡೋ ಅವ್ರ ಊರಿಗೆ ಹೋಗೋ ರೋಡು. ಈ ಸೋಮಿನ ಕೊಪ್ಪ ಅದು ಏನೋ ಗೊತ್ತಿಲ್ಲ, ಎಂಟ್ರೆನ್ಸ್ ಮಾತ್ರ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿದಾಗ ಚೆನ್ನಾಗಿತ್ತು. ಸ್ವಲ್ಪ ಬರ್ತಾ 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 ಇದು ಏನೋ ಗೊತ್ತಿಲ್ಲ ಎಂಟ್ರೆನ್ಸ್. ಇದೊಂದು ಸ್ವಲ್ಪ ಅಲ್ಲಿ ಮುಂದೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಚಪ್ಪಟ್ಟಿ ಚಿತ್ರಾನ್ನ ನಾನು ಏನು ಹೇಳಿಲ್ಲ. ಬಾ ಲೇಸ್ ಅಂಬ ಅಲ್ಲಿ ಬ್ರಿಡ್ಜ್ ಐತಲ್ಲಿ, ಅಲ್ಲೊಂದು ಜಾಗ ಮಸ್ತ್ ಐತೆ, ಬಾ ತೋರಿಸ್ತೀನಿ. ನೀ ಆ ಜಾಗ ನನಗೆ ಭಾರಿ ಇಷ್ಟ, ಯಾಕೇನೋ ಗೊತ್ತಿಲ್ಲ ಭಾರಿ ಇಷ್ಟ ಆ ಜಾಗ ನನಗೆ. ನಿಮಗೂ ತೋರಿಸ್ತೀನಿ ಮನೆ ಸಮುದ್ರ ಬಾ ಇಲ್ಲೇ ಐತಿ. ರಘುಜಿ ಬೈಕ್ ತಗೊಂಡಿದ್ದು ಇಲ್ಲೇ, ಇಲ್ಲಿ ಇದ್ರಾಗೆ ತಗೊಂಡದ್ದು ರಘು. ನಮ್ಮಮ್ಮ ಅಡಿಕೆಲಿ ಹಾಕೋಬೇಕಂತ, ನಮ್ಮ ಅಡಿಕೆಲಿ ಹಾಕೊಳ್ಳಿ ಸರಿ. ಆರಾಮ್ಸ್ ಹೇಳಿ, ಆರಾಮ್ಸ್ ಹೇಳಿ, ಅರ್ಜೆ ಮಾಡ್ಕೊಂಡು ಹಾಕೋಬೇಡ. ಈ ಜಾಗ ನನಗೆ ಭಾರಿ ಇಷ್ಟ. ಇಲ್ಲಿಂದ ಬಂದ್ವಿ ಅಂದರೆ ಇದು ಹೆಂಗೆ ಕಾಣೋದು ನೋಡಿ, ಫುಲ್ ಸಕ್ಕತ್ತ ಕಾಣ್ತೈತಿ ಅಂತಾರ. ಮಳೆಗಾಲ ಬಂದ್ಬಿಟ್ರೆ ಸಕ್ಕತ್ತ ಕಾಣ್ತೈತಿ ಇದು. ಹೆಂಗಿತ್ತಮ್ಮ ಆ ಸೇಪ್ ಜಲ್ದಿಯೇ ಬಂದ್ವಲ್ಲ. ಅಮ್ಮ ನೋಡ್ರಿ ಈ ಥರ ರೆಡಿ ಆಗೈತಿ ಅಂತ. ಎಂತ ಸರ್ಪ್ರೈಸ್ ಕೊಡಕ್ಕೆ ಬಂದ್ವಿ ನಮ್ಮ ಸೊಸೆರ ಊರಿಗೆ. ನಮ್ಮ ಹಾಕ್ ಹೋಗ್ತೈತಿ ಏನಮ್ಮ. ಏ ಹೆಲ್ಮೆಟ್ ತೆಗಿಯಮ್ಮ, ಬೇಕಾರೆ ಹೆಲ್ಮೆಟ್ ತೆಗಿ ತಡಿ ತಡಿ. ನೀನು ಹೆಲ್ಮೆಟ್ ಹಾಕಿ ನಡಿಯಕತ್ತೀಯಲ್ಲ, ತೆಗಿ ಒಂದು 10 ನಿಮಿಷ ತೆಗಿ, ನಿಧಾನ ತೆಗಿ. ಹಾಂ ಈ ಪಟೆ ಹೆಲ್ಮೆಟ್ ಬೇಡ ತಗ, ಈ ಪಟೆ ಊರು ಬಂತಲ್ಲ. ಹಾಂ ಹಿಡ್ಕಂದ್ರೆ ಆತು. ಇನ್ ಇರಲ್ಲ ಇದು. ಹಾಂ ನೋಡ್ರಿ ನಮ್ಮ ಹೆಂಗ್ ಅಡಿಗೈತಿ, ಎಲ್ಲೆಲ್ಲ ನಡೆಯಿಲ್ಲ ಪುಣ್ಯ ದೀತಿ. ಬರೀ ದಾವಣಗೆರೆ ಮನೆ, ದಾವಣಗೆರೆ ಮನೆ, ಹೋಟ್ಲು ಮನೆ ಬಿಟ್ರಿ ಎಲ್ಲೆಲ್ಲ ಇಲ್ಲ ಪುಣ್ಯ ದೀತಿ. ಸೊಸೆ ಫೋನ್ ಮಾಡಿದಾಳೆ, ಮಾತಾಡಂತಾಳ್ರಿ. ಹೇಳಮ್ಮ ಗೌರಮ್ಮ ಹೇಳಮ್ಮ ಹೋಟ್ಲಮ್ಮ. ಅವನಮ್ಮ ಯಾಕಮ್ಮ ಏನ್ ಸೊಸೆ? ಅಲ್ಲ ಸೊಸೆ ಟೈಮ್ ಎಷ್ಟಮ್ಮ ಇವಾಗ? ಮತ್ತೆ ಯಾಕೆ ಶಶಿ ಅಂತೀಯ ನಿಮ್ಮ ಯಾಕೆ? ಯಾಕೆ ನಾ ಸೊಸೆನ ಕರೆಯಕತ್ತೀನಿ ಶಶಿ ಅಂತ. ನಿಮ್ಮ ಅಜ್ಜಿ ಸ್ಪೀಕರ್ ಇಟ್ಟಿನಿ ಅಮ್ಮ ಐತೆ. ಏನೋ ಇವಾಗ ಹೋಟ್ಲಿಗೆ ಹೊಂಡೋಬೇಕೇನೋ ಮನೆಗೆ ಅದೀನಿ. ಹಾ 8:20 ಆಗೈತಿ ಇವಾಗ, ಇವಾಗ ಹೊಂಡ್ಬೇಕು. ಮತ್ತೇನು ಸಮಾಚಾರ? ಅಯ್ಯೋ ಅಯ್ಯೋ ಮಾಡಿದ ತಡಿ ಈಗ. ಅಯ್ಯೇ ಏನ ಬೋಂಡನ ನಮ್ಮ ಅವ್ವ ಐತ್ ನೋಡಿ ಕೇಳಿಲ್ಲ. ಯಾವ ಹೇಳದ ನಂಗೆ ಮೆಣಸಿನ್ಕಾಯಿ ಬರ್ತದ ಅಂತ ಕೇಳ್ತಾಳ. ಅಯ್ಯೇ ಕೇರ ಸುಮ್ಮನೆ ಯಾಕೆ, ಹಾ ಸುಮ್ಮನೆ ಯಾಕೆ ಅಂತ ಅಷ್ಟೇ. ಏ ಮಾಡಕತ್ತೀಯ ನೀನು ಹಂಗೆ ಸುಮ್ಮನೆ ತಮಾಷೆಗೆ? ಮತ್ತೇನಮ್ಮ ಸಮಾಚಾರ? ಏನೆಲ್ಲ ಖಾಲಿ ಮಾಡಿದೆ ತಿಂಡಿ ಐತೆ? ಮತ್ತೆ ಸಮಾಚಾರ? ಏನಿಲ್ಲಮ್ಮ ಇನ್ನೇನು, ಅದೇ ಹೋಟ್ಲು ಹೋಗೋದು, ಅದೇ ಚಾ ಮಾಡ್ಕೊಂಡು ಕುಡಿ, ಚಾ ಮಾಡು, ತಿಂಡಿ ಮಾಡು, ಅದೇ ಫ್ರೈಡ್ ರೈಸ್ ಇವತ್ತು ಅಷ್ಟೇ. ಹಂಗೆ ಮಾಡ್ಕೊಂಡು ಹೋಗೋದಮ್ಮ. ಮತ್ತೆಲ್ಲ ಆರಾಮದಿರಲ್ಲ? ಹ್ಞೂ ರಘು ಏನು ಮಾಡಕತ್ತಾರ?
ನೀಯಾರ ತಿಂದೇ ಇಲ್ಲ ತಿಂಡಿ ಗಿಂಡಿನ? ಹೌದಾ ಸರ್? ಅದ ನಾನು ಓಡ್ಲಿ ಹೋಗ್ತೀನಿ ತಗ, ಸ್ವಲ್ಪ ಬ್ಯಾಗ್ ರೆಡಿ ಮಾಡ್ಕೊಂಡು. ಹಾ ಹೇಳವಾ. ನಿಮ್ಮ ಜಿಲೆ ನಿಮ್ಮ ಮಾಡ್ದಿದಾಗ ಓಡ್ಲಿಗೆ ಹೋಗಿ ಸ್ವಲ್ಪ ಸಾರು ಇದನ್ನ ಒಗ್ಗರಣೆ ಅಂತ ಮಾಡಿಕ. ಹಾ ಅಜ್ಜಿ ಹೋತ ಬೆಳಗ್ಗೆ ಹೋತ ನಿನ್ನೆ. ಹ್ಞೂ ಹಸ್ತಿನ ತಗ ಓಡ್ಲಿಗೆ ಹೋಗಿ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿ ಹಸ್ತಿನ. ನಮ್ಮ ಸೊಸಿಗೆ ಒಂದು ನೀನು ಗೊತ್ತಾಗಿಲ್ಲ, ಗೊತ್ತಾಗಕ್ಕೆ ನಾನು ಪೋಸ್ಟ್ ಹಾಕಿಲ್ಲ ಬಿಡು. ಸೊ ಅದೊಂದು ಇನ್ಸ್ಟಾಗ್ರಾಮ್ನಾಗೂ ಪೋಸ್ಟ್ ಹಾಕಿಲ್ಲ, ಎಲ್ಲೆಲ್ಲೂ ಪೋಸ್ಟ್ ಹಾಕಿಲ್ಲ. ಹೆಸರೇ ನಮ್ಮ ಅಮ್ಮನ ಫೇವ್ರೇಟ್ ಅಡಿಕೆ ಲೇಖಂತ ಐತಿ. ಅಮ್ಮ ಇನ್ನೊಂದು 5 ಕಿಲೋಮೀಟರ್ ಅಷ್ಟೇ, ಮತ್ತು ತಿಂಡಿ ತಿನ್ನೋದು ಸ್ವಲ್ಪಕ್ಕೆ ಈಟ್ ಎಷ್ಟು ಈಟ್ ಈಟೇ ಈಟ್. ಅಮ್ಮ ಮಿನಿಮಮ್ ಅಂದರು 1/2 ಗಂಟೆಗೆ ಒಂದೊಂದ್ಸರಿ ಹಾಕೊಳ್ಳೇಬೇಕು. ಬಟ್ ದಾವಣಗೆರೆ ಬಿಟ್ಟಿದ್ದು 6 ಗಂಟೆಗೆ, 6:30 ಖಾಲಿ ಬಿಟ್ಟಿದ್ದು. ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟು ಗೊತ್ತಾ? 8:26 ಪ್ರೆಸೆಂಟ್ ಟೈಮ್. ಇವಾಗ 2 ತಾಸು ಆತು, 2.5 ತಾಸು ಆತು ಅಡಿಕೆ ಲೇಖಂದಿಲ್ಲ. ಬಾಯಿ ಸಾಕತಿ. ನಮ್ಮ ಒಳಗೆ ರೈಡರ್ ಕಣ ಕಾಣ್ತೈತೆ ತಲೆಗಂದ. ನಮಗೆ ಅರ್ಜೆಂಟ್ ಇಲ್ಲಮ್ಮ, ಅರ್ಜೆಂಟ್ ಇಲ್ಲ. ಆರಾಮ ಮಡಿಕೆ ಇಡ್ಲಿ ಅದಾವೆ ನಿಮ್ಮ ಸೊಸೆರ ಅಂಗಡಿಯಾಗ. ಆರಾಮ ತಿಂಡಿ ತಿಂಡಿ ತಿನ್ನೋಣ. ಇಲ್ಲಿಂದ ಹೋಗಿರೋ ಸರ್ ಅಲ್ಲಿ ನಿಲ್ಲಿಸ್ತಾನೆ. ಹೋಟ್ಲ್ ಅಷ್ಟು ದೂರ ಇದ್ದಾಗ ಇಲ್ಲಿ ಇಳಿಸ್ತಾನೆ. ನಾನು ಬೈಕ್ ತಗೊಂಡು ಹೋಗ್ತಾನೆ. ಹಾಂ ಬೈಕ್ ತಗೊಂಡು ಅಲ್ಲಿ ಟೇಕಿಂಗ್ ಕರ್ಕೊಂಬಿಡ್ತೀನಿ. ಅವಾಗ ವಿಡಿಯೋ ಇನ್ನೂ ಚೆನ್ನಾಗಿ ಬರ್ತೈತಿ. ಜೊತೆಗೆ ಹೋದ್ವಿ ಅಂದ್ರೆ ಇದಾಗ್ಬಿಡ್ತಾಳ. ನಾವು ಬೈಕ್ ತಗೊಂಡು ನಿಲ್ಲಿಸಿ ಕ್ರಾಸ್ ಆಗಿ ಕರ್ಕೊಂಬಿಡ್ತೀನಿ, ಕ್ರಾಸ್ ನಿಲ್ಲಿಸ್ತೀನಿ. ಪ್ರೈಸ್ ವಿಡಿಯೋನ ನೆಕ್ಸ್ಟ್ ವಿಡಿಯೋ ನೋಡಂತ್ರಿ. ಸೊ ನಮ್ಮ ಸೊಸೆ ಯಾವ ಥರ ರಿಯಾಕ್ಷನ್ ಕೊಟ್ಲು ಏನು ಅದನ್ನೆಲ್ಲ ನೀವು ನೆಕ್ಸ್ಟ್ ವಿಡಿಯೋ ನೋಡುವಂತ್ರಿ. ಖುಷಿ ಅದೇ ನಮ್ಗೆ ಬಂದದ್ದು ನಿಮಗೆ ಕಣ್ಣಿಗೆ ಇದಾಗೈತಲ್ಲ. ಸೊ ಹಂಗೆ ಸುಮ್ಮನೆ ಹೆಲ್ಮೆಟ್ ಹಾಕೋಣದು ಬೆಸ್ಟ್, ಗಾಳಿ ಗಿಳಿ ಆಗೋಲ್ಲ. ಸೊ ಇಷ್ಟೇ ದೂರ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ಸ್ಟ್ರಾಪ್ ಹಾಕೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡ್ನಿ. ಹೆಲ್ಮೆಟ್ ಹಾಕ್ಯಂದಾಗ ಇಲ್ಲೇ ಬಂತು ಮನೆಗೆ ಬಂತು ಅಂತ ಇದು ಮಾಡೋದು ಬೇಡ. ಸ್ಟ್ರಾಪ್ ಹಾಕೊಂಬಿಟ್ರೆ ಸೇಫ್ಟಿ. ಹೋಗೋಣ ಗಂಗಮ್ಮ ಸರ್ಪ್ರೈಸ್ ಕೊಡೋಕ್ಕೆ. ಆಯ್ತು ಕಮಾನ್ ಲೆಟ್ಸ್ ಗೋ.